ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಮುತ್ತೈದೆಯರಿಗೆ ಕುಂಕುಮಕ್ಕೆ ಅಂದ್ಬಿಟ್ಟು ಬ್ಲೌಸ್ ಪೀಸ್ಗಳನ್ನು ಕೊಡ್ತಾರೆ. ಕೆಲವೊಂದು ಬ್ಲೌಸ್ ಪೀಸ್ಗಳ ಏನಂದರೆ ನಾವು ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಂದರೆ ಅಳತೆ ಕಡಿಮೆ ಇರುತ್ತೆ, ಹಾಗೆಯೇ ನಮಗೆ ಕಲರ್ ಇಷ್ಟ ಆಗೋಲ್ಲ, ಅಥವಾ ಏನೋ ಒಂದು ಕಾರಣಕ್ಕೆ ನಾವು ನಮ್ಮ ಹತ್ರ ಇರುವಂಥ ಬ್ಲೌಸ್ ಪೀಸ್ಗಳನ್ನು ಹಾಗೆ ಇಟ್ಟಿರ್ತೀವಿ, ಬಳಸದೆ, ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳದೆ. ಹಾಗಾಗಿ ಅಂಥ ಬ್ಲೌಸ್ ಪೀಸ್ಗಳು ನಿಮ್ಮ ಮನೆಯಲ್ಲೂ ಇದ್ದರೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಬಳಸದೆ ಸುಮ್ಮನೆ ಇಟ್ಟಿರೋಂಥ ಬ್ಲೌಸ್ ಪೀಸ್ಗಳನ್ನು ಹೇಗೆಲ್ಲ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್ಗಳನ್ನು ತೋರಿಸ್ತಾ ಇದ್ದೀನಿ, ನೀವು ಸಹ ಟ್ರೈ ಮಾಡ್ಬೋದು. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಐಡಿಯಾ ತೋರಿಸೋದಕ್ಕೆ ನೋಡಿ, ನಾನು ಈ ರೀತಿಯ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಅಗ್ಗಲವಾಗಿ ಹಾಕ್ಕೊಂಡಿದ್ದೀನಿ. ಇದೇ ರೀತಿದೇ ತೊಗೋಬೇಕಂತ ಇಲ್ಲ, ನಿಮ್ಮ ಹತ್ರ ಯಾವುದು ಇರುತ್ತೆ ಅದನ್ನು ತೊಗೊಳ್ಳಿ. ಇದು ಒಂದು ಸ್ವಲ್ಪ ಚೆನ್ನಾಗಿರೋದಿದ್ರೆ, ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ಕುಷನ್ ಇರುತ್ತಲ್ಲ ಚಿಕ್ಕ ಚಿಕ್ಕದು, ಅದನ್ನು ನೀವು ಕರೆಕ್ಟಾಗಿ ಮಧ್ಯಭಾಗದಲ್ಲಿ, ಈ ಬ್ಲೌಸ್ ಪೀಸ್ ಏನು ಅಗ್ಗಲವಾಗಿ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮಧ್ಯಕ್ಕೆ ಈ ರೀತಿ ಇಡಬೇಕು. ಇಟ್ಟುಬಿಟ್ಟು ಎರಡೂ ಕಡೆ ಇರೋವಂಥ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ, ನಂತರ ಮೇಲ್ಭಾಗ ಕೆಳಭಾಗದಲ್ಲಿರೋದನ್ನು ಸಹ ಈ ರೀತಿ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಸಹ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ಯಾವುದಾದ್ರೂ ಒಂದು ಬ್ಯಾಂಗಲ್ ತೊಗೊಳ್ಳಿ, ನೀವು ಯೂಸ್ ಮಾಡದೇ ಇರೋಂಥ ಬ್ಯಾಂಗಲ್ ಇರ್ಬೋದು, ಅಥವಾ ಗಾಜಿನ ಬಳೆ ಇರ್ಬೋದು, ಅಥವಾ ನೀವು ಬಳಸೋದೇ ಇರ್ಬೋದು. ಈ ರೀತಿ ತೊಗೊಂಡು ನಾವೇನು ಇವಾಗ ಆ ಕಡೆ ಈ ಕಡೆ ಎರಡೂ ಮಡಚಿದ್ವಲ್ಲ, ಅದರ ಕೆಳಭಾಗಕ್ಕೆ ಈ ರೀತಿ ಬ್ಯಾಂಗಲ್ನ ಇಟ್ಟುಬಿಟ್ಟು ನೋಡಿ, ಹೀಗಿಟ್ಕೊಂಡು ಒಂದು ರಬ್ಬರ್ ಬ್ಯಾಂಡನ್ನು ಟೈಟಾಗಿ ಇದಕ್ಕೆ ಹಾಕಬೇಕಾಗತ್ತೆ. ಟೈಟಾಗಿ ಹಾಕಿದ್ರೇ ನಿಮಗೆ ಲುಕ್ಕು ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎಳೆದ್ಬಿಟ್ಟು ಟೈಟಾಗಿ ಹಾಕಿ ನೋಡಿ, ಒಂದು ಚೆನ್ನಾಗಿರುವಂಥ, ನೋಡೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬರ್ತಾರೆ ಮನೆ ಡೆಕೋರೇಟ್ ಮಾಡಬೇಕು ಅಂದಾಗ ನೋಡಿ, ಈ ರೀತಿ ನಾವು ಡೆಕೋರೇಟ್ ಮಾಡ್ಕೋಬೋದು. ಮನೇಲಿರುವಂಥ ಕುಷನ್ಗೆ ಕವರ್ಗಳನ್ನು ಹಾಕಿರ್ತೀವಲ್ಲ ಅದನ್ನೇ ಇಟ್ಕೊಂಡು ಒಂದು ಬ್ಲೌಸ್ ಪೀಸಲ್ಲಿ ಈ ರೀತಿ ನೀಟಾಗಿ ಡೆಕೋರೇಟ್ ಮಾಡ್ಕೋಬೋದು. ನೋಡಿ ಅದನ್ನು ಇಟ್ಟಾಗ ಈ ರೀತಿ ಕಾಣಿಸುತ್ತೆ. ನಿಮಗೆ ಎಷ್ಟು ಬೇಕೋ ನೀವು ಇದೇ ರೀತಿ ರೆಡಿ ಮಾಡ್ಕೋಬೋದು. ಎರಡನೇ ಐಡಿಯಾ ಮಾಡೋದಕ್ಕೂ ಸಹ ಅಷ್ಟೇ. ನಾನು ಇನ್ನೊಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಇದು ಕೆಲವೊಂದು ಸರ್ತಿ ಅಳತೆ ಕಡಿಮೆ ಬರುತ್ತಲ್ಲ ಬ್ಲೌಸ್ ಪೀಸ್ಗಳು, ಅಂಥ ಬ್ಲೌಸ್ ಪೀಸು ಅದೇನಂದರೆ ಅದನ್ನು ಸೇಮ್ ನಾನಿವಾಗ ಏನಿವಾಗ ನಾನು ಕುಷನ್ ಅಥವಾ ಪಿಲ್ಲೋ, ಯಾವುದು ಚಿಕ್ಕ ಪಿಲ್ಲೋ ಇರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಇಟ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಫೋಲ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಆ ಕಡೆ ಈ ಕಡೆ ಏನು ಭಾಗ ಇರುತ್ತೆ ಅದನ್ನು ನೋಡಿ ನಾನು ತೋರಿಸೋ ರೀತಿ ನೀಟಾಗಿ ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಈ ರೀತಿ ಮಡಚಿಬಿಟ್ಟು ಇದನ್ನು ಮೇಲಿಟ್ಕೊಳ್ಳಿ. ಸೇಮ್ ಇದೇ ರೀತಿ ಇನ್ನೊಂದು ಸೈಡನ್ನು ಸಹ ಅದೇ ರೀತಿ ಮಡಚ್ಕೋಬೇಕು. ನೋಡಿ ಹೀಗೆ ಆ ಕಡೆ ಈ ಕಡೆ ಈ ರೀತಿ ಮಡಚಿಬಿಟ್ಟು ಈ ರೀತಿ ಇಟ್ಕೊಂಡು ಎರಡನ್ನೂ ಈ ರೀತಿ ಟೈಟಾಗಿ ಎಳೆದಿಟ್ಕೋಬೇಕು. ನೋಡಿ ಈ ರೀತಿ ಎಳೆದಿಟ್ಕೋಬೇಕು. ನೋಡಿ ಎರಡನ್ನೂ ಈ ರೀತಿ ಮಡಚಿಕೊಂಡ್ರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇದಕ್ಕೂ ಅಷ್ಟೇ, ನಾವೇನು ಮುಂಚೆ ಒಂದು ಬ್ಯಾಂಗಲ್ ಹಾಕಿದ್ವಲ್ಲ ಇದನ್ನು ಇವಾಗ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಫಸ್ಟ್ ನಾನು ಬ್ಯಾಂಗಲ್ನ ಒಳಗಿಟ್ಬಿಟ್ಟು ಮಾಡಿದೆ, ಇವಾಗ ಮೇಲ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಈ ಎಕ್ಸ್ಟ್ರಾ ಏನಿರುತ್ತೆ ಬ್ಲೌಸ್ ಪೀಸ್ದು ಅದನ್ನೆಲ್ಲ ನೋಡಿ ಈ ಬ್ಯಾಂಗಲ್ನ ಒಳಕ್ಕೆ ಈ ರೀತಿ, ಬ್ಯಾಂಗಲ್ ಏನು ಇಟ್ಕೊಂಡಿರ್ತೀವಲ್ಲ ಅದ್ರ ಕೆಳಕ್ಕೆ ಈ ರೀತಿ ಮಾಡಿ ಒಂದು ಫ್ಲವರ್ ರೀತಿ ಬರುತ್ತೆ. ಇದಕ್ಕೂ ಅಷ್ಟೇ, ಈ ರೀತಿ ಎಳೆದ್ಮೇಲೆ ರಬ್ಬರ್ ಬ್ಯಾಂಡ್ ತೊಗೊಂಡು ಟೈಟಾಗಿ ಹಾಕಬೇಕಾಗತ್ತೆ ನಾವು. ಆವಾಗಲೇ ನಿಮಗೆ ಫ್ಲವರ್ ರೀತಿ ಕಾಣಿಸುತ್ತೆ. ಫಸ್ಟ್ ರಬ್ಬರ್ ಬ್ಯಾಂಡ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಏನು ಬ್ಲೌಸ್ ಪೀಸ್ ಇರುತ್ತಲ್ವ ಅದನ್ನೆಲ್ಲ ನಾವು ಸ್ಪ್ರೆಡ್ ಮಾಡಿದಾಗ ನಿಮಗೆ ಒಂದು ಹೂವಿನ ರೀತಿ ಕಾಣಿಸುತ್ತೆ. ನೋಡಿ ಈ ರೀತಿ ನೀಟಾಗೆಲ್ಲ ಎಳ್ಕೊಂಡು ಆ ಒಂದು ಬ್ಯಾಂಗಲ್ನ ಕೆಳಗಿಟ್ಕೊಳ್ಳಿ ಫಸ್ಟ್ ಅದನ್ನು, ನಂತರ ರಬ್ಬರ್ ಬ್ಯಾಂಡನ್ನು ಇದ್ರ ಮೇಲೆ ಟೈಟಾಗಿ ಹಾಕ್ಕೊಳ್ಳಿ. ಎರಡು ವಿಧಾನದಲ್ಲೂ ಸಹ ನೀವು ತುಂಬ ನೀಟಾಗಿ ರೆಡಿ ಮಾಡ್ಕೋಬೋದು. ನೋಡಿ ಈ ರೀತಿ ಎರಡಾದರೂ ಹಾಕ್ಕೊಳ್ಳಿ, ಅಥವಾ ಮೂರಾದರೂ ಹಾಕ್ಕೊಳ್ಳಿ, ಅಂದರೆ ಮೂರು ಸರಿನಾದರೂ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಟೈಟಾಗಿರಬೇಕು ಅಷ್ಟೇ, ಇಲ್ಲಾಂದರೆ ಬಿಚ್ಕೊಳತ್ತದು.
ನೋಡಿ ಈ ರೀತಿ ಬಿಚ್ಚಿಕೊಳ್ಳುತ್ತೆ. ಸ್ವಲ್ಪ ಟೈಟಾಗಿ ಹಾಕಿದ್ರೆ ನೋಡಿ ಈ ರೀತಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಎಕ್ಸ್ಟ್ರಾ ಏನಿರುತ್ತೆ ಬ್ಲೌಸ್ ಪೀಸು ಅದನ್ನು ಸ್ಪ್ರೆಡ್ ಮಾಡಿ ಈ ರೀತಿ ಅಗಲ ಮಾಡಿದ್ರೆ ಒಂದು ಹೂವಿನ ರೀತಿ ಕಾಣಿಸುತ್ತೆ ನೋಡಿ. ಈ ರೀತಿ ನಾವು ರೆಡಿ ಮಾಡ್ಕೋಬೋದು. ಇದನ್ನು ಅಷ್ಟೇ, ನೀವು ಒಂದು ದಿವಾನ್ ಕಟ್ ಮೇಲೆಲ್ಲ ಇಡ್ತೀರಲ್ವ ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವ ಬಣ್ಣದ ಬ್ಲೌಸ್ ಪೀಸ್ ಇರುತ್ತೆ ನೋಡಿ, ಆ ಬಣ್ಣದ ಬ್ಲೌಸ್ ಪೀಸಲ್ಲಿ ಈ ರೀತಿ ರೆಡಿ ಮಾಡ್ಕೋಬೋದು. ಕೆಲವೊಂದು ಬ್ಲೌಸ್ ಪೀಸ್ಗಳು ಬಂದು ನಿಮಗೆ ಕಾಟನ್ ಇದ್ದರೆ ಅದನ್ನಂತೂ ತುಂಬಾ ವಿಧದಲ್ಲಿ ಯೂಸ್ ಮಾಡ್ಕೋಬೋದು. ಅದರಲ್ಲೂ ನಿಮ್ಮ ಹತ್ರ ಯಾವುದಾದ್ರೂ ಮ್ಯಾಚಿಂಗ್ ಬ್ಲೌಸ್ ಇದ್ದರೆ ಅದಕ್ಕೆ ಲೈನಿಂಗಾಗಿ ಇದನ್ನು ಬಳಸ್ಕೋಬೋದು. ಲೈನಿಂಗ್ ಅನ್ನು ನೀವು ಕೊಟ್ಟರೆ ಸ್ವಲ್ಪ ಹೊಲಿಯುವಂಥ ಚಾರ್ಜಸ್ಸು ಸಹ ಕಡಿಮೆ ಆಗುತ್ತೆ. ಲೈನಿಂಗ್ ಚಾರ್ಜಸ್ ಕಡಿಮೆ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೋಬೋದು. ಸುಮ್ಮನೆ ವೇಸ್ಟ್ ಅಂತ ಇಡದೆ ಅದು ಆ ರೀತಿಯೂ ಯೂಸ್ ಮಾಡ್ಕೋಬೋದು. ಹಾಗೆ ಕಾಟನ್ ಒಂದು ಬ್ಲೌಸ್ ಪೀಸ್ಗಳನ್ನು ನಾವು ದೇವ್ರ ಮನೆಯಲ್ಲಿ ಫೋಟೋ ಒರೆಸೋದಕ್ಕೆ, ಹಾಗೆಯೇ ಬಾಗಿಲನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ಬೇಕಂದರೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ನೀವು ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕಾಟನ್ ಬ್ಲೌಸ್ ಪೀಸನ್ನು, ಏನಂದರೆ ನಿಮಗೆ ಅಲ್ಲಿ ಎಣ್ಣೆನೇನಾದರೂ ಮುಟ್ಟಿದಾಗ ನೀವು ಆ ಒಂದು ಗೋಡೆಗೆಲ್ಲ ಒರೆಸದೆ ಈ ಒಂದು ಬ್ಲೌಸ್ ಪೀಸ್ಗಳನ್ನು ಯೂಸ್ ಮಾಡ್ಕೋಬೋದು. ವೇಸ್ಟ್ ಅಂತ ಇಟ್ಟಿರ್ತೀವಲ್ಲ, ಹಾಗಾಗಿ ಇದನ್ನು ಈ ರೀತಿ ಯೂಸ್ ಮಾಡ್ಕೋಬೋದು. ಕಾಟನ್ ಆಗಿರೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ, ಮತ್ತು ದೇವ್ರ ಫೋಟೋಗಳನ್ನ ಒರೆಸೋದಕ್ಕೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ಏನಂದರೆ ಈ ರೀತಿ ಕಾಟನ್ ಬ್ಲೌಸ್ ಪೀಸ್ ಒಂದನ್ನು ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಾ, ಏನಾದರೂ ದೀಪ ಹಚ್ಚೋದಕ್ಕೆ ಅಥವಾ ಏನಕ್ಕಾದರೂ ಹೋಗ್ತಿರ್ತೀವಿ ಅಂತಂದರೆ ಅಲ್ಲಿ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ನೀವು ಈ ಕಾಟನ್ ಬ್ಲೌಸ್ ಪೀಸನ್ನು ಇಟ್ಕೊಂಡು ಹೋದರೆ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಹಾಕ್ಕೊಂಡು ಕೂತ್ಕೋಬೋದು. ಬೇಕಂದರೆ ನೀವು ಈ ಹಳೆ ಬ್ಲೌಸ್ ಪೀಸ್ಗೆ ಒಂದು ಈ ಅಕ್ಕಿ ಬ್ಯಾಗ್ ಬರುತ್ತಲ್ಲ, ಅಕ್ಕಿ ಚೀಲ ಬರುತ್ತಲ್ಲ, ಅದರಲ್ಲಿ ಇದರ ಸೈಜ್ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ಒಳಗಿಟ್ಟು ಸ್ಟಿಚ್ ಮಾಡಿಬಿಟ್ರೆ ಇದು ಒಂದು ಮ್ಯಾಟ್ ರೀತಿ ರೆಡಿಯಾಗುತ್ತೆ. ನೀವು ಇದನ್ನು ತೊಗೊಂಡು ಹೋಗ್ಬೋದು, ಹೊರಗಡೆ ಹೋಗಬೇಕಾದರೂ ತೊಗೊಂಡು ಹೋಗ್ಬೋದು, ಅಥವಾ ಮನೆಯಲ್ಲೂ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿಯೆಲ್ಲ ನಾವು ಬ್ಲೌಸ್ ಪೀಸ್ಗಳು ಬೇಡ ಅಂತ ಇಟ್ಟಿರೋದನ್ನು ಯೂಸ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ನೀವು ಸಹ ಟ್ರೈ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.